ಇಂದು ನಾನು ಮಾಡುತ್ತಿರುವ ರೆಸಿಪಿ ಪುಳಿಯೋಗರೆ. ಪುಳಿಯೋಗರೆ ಎಂದರೆ ಹುಳಿ ಅನ್ನ ಎಂದರ್ಥ. ಪುಳಿಯೋಗರೆ ಒಂದು ದಕ್ಷಿಣ ಭಾರತದ ಜನಪ್ರಿಯ ಆಹಾರ. ಪುಳಿಯೋಗರೆ ಗೊಜ್ಜನ್ನು ಒಮ್ಮೆ ತಯಾರಿಸಿ ಇಟ್ಕೊಂಡ್ರೆ ತಿಂಗಳುಗಳ ಕಾಲ ಕೆಡದಂತೆ ಸಂಗ್ರಹಿಸಿ ಇಟ್ಕೊಳ್ಬೋದು. ಪುಳಿಯೋಗರೆಯನ್ನು ಸಾಮಾನ್ಯವಾಗಿ ವಿಶೇಷ ಸಂದರ್ಭಗಳು ಹಾಗೂ ಹಬ್ಬದ ದಿನಗಳಂದು ತಯಾರಿಸಲಾಗುತ್ತದೆ. ಇದನ್ನು ಬಹುತೇಕ ದಕ್ಷಿಣ ಭಾರತೀಯ ದೇವಸ್ಥಾನಗಳು ಹಾಗೂ ದಕ್ಷಿಣ ಭಾರತೀಯ ಮನೆಗಳಲ್ಲಿ ದೇವರ ಪ್ರಸಾದದ ಭಾಗವಾಗಿ ಅರ್ಪಿಸಲಾಗುತ್ತದೆ. ದೇವಸ್ಥಾನಗಳಲ್ಲಿ ಭಕ್ತರು ಇದನ್ನು ದರ್ಶನದ ನಂತರ ಪಡೆಯಲು ಸಾಲುಗಟ್ಟುತ್ತಾರೆ. ಹಾಗಾದರೆ ಬನ್ನಿ, ಸುಲಭ ಹಾಗೂ ಸರಳ ವಿಧಾನಗಳನ್ನು ಒಳಗೊಂಡಿರುವ ಈ ಪುಳಿಯೋಗರೆ ಹೇಗೆ ಮಾಡುವುದು ಎಂದು ಹೇಳಿಕೊಡುವೆ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪುಳಿಯೋಗರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಹುರ್ಕೊತಾ ಇದ್ದೀನಿ. ಇದು ಬೇಳೆಗಳ ಜೊತೆ ಅದು ಪೌಡ್ರ್ ಆಗೋದಿಲ್ಲ ಸರಿಯಾಗಿ, ಹಾಗಾಗಿ ಮುಂಚೆನೇ ನಾನು ಎಳ್ಳು ಹುರಿದು ಇದು ಸ್ವಲ್ಪ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಚಟ ಚಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನಾವು ಇದನ್ನು ಎಳ್ಳು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ, ಆವಾಗ ನಾವು ಈ ಎಳ್ಳನ್ನ ಹುರಿದಿದೆ ಅಂತ ತೆಗೆದುಬಿಡ್ಬೇಕು ಇದನ್ನು. ಈಗ ನಾನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನು ಮೆಣಸುಕಾಳು ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಒಂದು ಬೇಳೆ ಹೊತ್ತೋಗ್ಬಿಡುತ್ತೆ, ಒಂದು ಬೇಳೆ ಹಸಿಯಾಗಿರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಬೇಗ ಫ್ರೈ ಆಗೋದ್ರಿಂದ ಇದು ಸ್ವಲ್ಪ ಒಂದು ನಿಮಿಷ ಫ್ರೈ ಆದಮೇಲೆ ಈ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಈಗ ನಾನು ಒಂದು 4 ಖಾರದ ಮೆಣಸಿನ್ಕಾಯಿ, ಒಂದು 6-8 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಮೆಣಸುಕಾಳು, ಈ ಖಾರದ ಮೆಣಸಿನ್ಕಾಯಿ ಇಷ್ಟೇ ಖಾರ ಸಾಕು. ಇದು 15 ಜನಕ್ಕೆ ನಾವು ಪುಳಿಯೋಗರೆ ಮಾಡ್ಕೋಬೋದು ಈ ಮಸಾಲೆಗೆ. ನೋಡಿ, ಈಗ ಫ್ರೈ ಆಗಿದೆ. ನಾನು ಈ ಎಳ್ಳನ್ನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನಾನು ನೋಡಿ, ಇದು ಕಲರ್ ಹೆಂಗೆ ಚೇಂಜ್ ಆಗಿದೆ, ಸ್ವಲ್ಪ ಈ ಥರ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸಹ ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಣ ಕೊಬ್ಬರಿ, ನೀವು ತುಂಬ ದಿನ ಇಟ್ಕೊಳ್ಳೋದಾದರೆ ಸ್ವಲ್ಪ ಒಣ ಕೊಬ್ಬರಿ ಜಾಸ್ತಿ ಫ್ರೈ ಮಾಡ್ಕೋಬೇಕು, ಇಲ್ಲ ನಾವು ಬೇಗ ಖಾಲಿ ಮಾಡೋದಾದರೆ ಸ್ವಲ್ಪ ಕಡಿಮೆ ಫ್ರೈ ಮಾಡಿದ್ರೂ ಸಾಕಾಗುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಈ ಒಣ ಕೊಬ್ಬರಿ ಸಹ ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನೈಸಾಗೆ ಪೌಡ್ರ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾಯಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಇದು ಒಂದು 20 ಸೆಕೆಂಡ್ ಹುರಿದಾದ್ಮೇಲೆ ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ನೋಡಿ, 1 ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಕರಿಬೇವು ಇನ್ನೊಂದು ಸ್ವಲ್ಪ ಕೂಡ ಹಾಕೋಬೋದು. ನಾನು ಒಂದು ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ನೋಡಿ ಆಪ್ಷನಲ್ಲು, ಹಾಕೊಳ್ಳೋದಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಗೋಡಂಬಿನ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಒಂದು 1/2 ಟೇಬಲ್ ಸ್ಪೂನಷ್ಟು ನಾನು ಎಳ್ಳು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಳ್ಳು ಕೂಡ ತುಂಬ ಒಳ್ಳೆ ಟೇಸ್ಟು. 1-2 ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಈ ಥರ ಮುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ರೆಡಿಮೇಡ್ ತಂದು ಮಾಡೋದ್ಗಿಂತಲೂ ಮನೆಯಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ನಿಧಾನಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ
ನಾವು ಇದನ್ನು ಒಂದು 20 ದಿನದವರೆಗೂ ಇಟ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಪುಳಿಯೋಗರೆಗೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಪೌಡ್ರ್ ಮಾಡಿಟ್ಟಿರೋದೆಲ್ಲ ಹಾಕೋಣ, ಎಳ್ಳಿನ ಪೌಡ್ರ್ ಅದು. ಆಮೇಲೆ ಇದು ಮಸಾಲೆ ಎಲ್ಲ, ಇದು ಎಣ್ಣೆಯಲ್ಲಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ, ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣ ನೆನೆಸಿಟ್ಟು ಇದನ್ನು ರಸ ತೆಗೆದಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಸಪ್ರೇಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಆದರೆ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ ನೋಡಿ. ರುಚಿಕರವಾದ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಈ ಥರ ಜಸ್ಟ್ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡ್ರೆ ಪುಳಿಯೋಗರೆ ರೆಡಿ. ರುಚಿಕರವಾದ ಪುಳಿಯೋಗರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಪುಳಿಯೋಗರೆ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು 6-8 ಬ್ಯಾಡಿಗೆ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ 4, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸ, ಒಂದು 3 ಟೇಬಲ್ಸ್ಪೂನ್ ಎಣ್ಣೆ, 2 ಟೇಬಲ್ಸ್ಪೂನ್ ಕಡಲೆಬೇಳೆ, 2 ಟೇಬಲ್ಸ್ಪೂನ್ ಉದ್ದಿನ ಬೇಳೆ, 2 ಟೇಬಲ್ಸ್ಪೂನಷ್ಟು ಎಳ್ಳು, ಸ್ವಲ್ಪ ಕರಿಬೇವು, ಧನಿಯಾ ಕಾಳು 1 ಟೇಬಲ್ಸ್ಪೂನ್, 1/2 ಟೇಬಲ್ಸ್ಪೂನ್ ಮೆಣಸುಕಾಳು, ಹಿಂಗೆ ಸ್ವಲ್ಪ ಅರಿಶಿನ ಪುಡಿ 1/2 ಟೇಬಲ್ಸ್ಪೂನು, 1/2 ಟೇಬಲ್ಸ್ಪೂನ್ ಸಾಸಿವೆ, 1/2 ಟೇಬಲ್ಸ್ಪೂನ್ ಜೀರಿಗೆ, ಒಂದು 4 ಟೇಬಲ್ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, 4 ಟೇಬಲ್ಸ್ಪೂನ್ ಕಡಲೆಬೀಜ, 2 ಟೇಬಲ್ಸ್ಪೂನು ಬೆಲ್ಲ, 2 ಟೇಬಲ್ಸ್ಪೂನಷ್ಟು ಗೋಡಂಬಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.